ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ದುರ್ಗಾ, ಯಾವಾಗ್ಲೂ ನಿನಗೋಸ್ಕರ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಳು ನೀನು. ಈಗ ಬೇರೆ ಯಾರಿಗೋಸ್ಕರನೂ ಯಾಕೆ ನಿರ್ಧಾರ ತಗೋತಾ ಇದ್ಯಾ? ಯಾಕೆ ಅಂದ್ರೆ ಇದು ನನ್ನ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟ ವಿಷಯ ಅಲ್ವಾ ಮೇಡಮ್? ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತಪ್ಪು ತಿಳ್ಕೊಂಡಿರೋ ಕೆಲವರಿಗೆ ನಾನು ನಿರೂಪಿಸ್ಬೇಕಲ್ವಾ ಮೇಡಮ್? ಒಂದ್ಸಲ ನನ್ನ ಮಾತು ಕೇಳವಾ, ನನ್ನಂಗೆ ನೀನ್ ಆತ್ರ ಪಟ್ಟು ನಿರ್ಧಾರ ತಗೋಬೇಡ. ಒಂದು ಸಲ ಕುಯ್ಕೊಂಡು ಮೂಗು, ವಾಪಸ್ ಬರಕ್ಕಿಲ್ಲ ಕನವ. ಸ್ವಲ್ಪ ಯೋಚನೆ ಮಾಡು, ಅದು ಈವಿಸಿದಾಗೆ. ಪ್ಲೀಸ್ ಮೇಡಮ್, ದಯವಿಟ್ಟು ಇದೊಂದು ವಿಷಯದಲ್ಲಿ ನನ್ನ ಫೋರ್ಸ್ ಮಾಡಬೇಡಿ. ನಮ್ಮಪ್ಪ ಅಮ್ಮ ನನ್ನ ಕಲ್ಸಿರೋ ಸಂಸ್ಕಾರಕ್ಕೆ ನಾನು ಬೆಲೆ ಕೊಡಲೇಬೇಕು. ಅಲ್ಲ ಕನ, ಅವ್ರ ಹೆಸರಿಗೆ ನಾನು ಯಾವ ಕಳಂಕ ಬರೋದಕ್ಕೂ ಬಿಡೋದಿಲ್ಲ ಮೇಡಮ್. ನಾವು ಹೇಗೆ ಬದುಕಬೇಕು ಅಂತ ನಮ್ಮಪ್ಪ ಅಮ್ಮ ಆಸೆ ಪಟ್ಟಿದ್ರು, ನಾವು ಹಾಗೆ ಬದುಕಬೇಕು ಅಂತ ಆಸೆ ಪಡ್ತೀವಿ. ಲೀಲಾ ಮೇಡಮ್ ಇಲ್ಲದ ಸಲ ನನ್ನ ಮೇಲೆ ಆರೋಪ ಹೊರಿಸಿದಾಗ, ನಾನು ಚಿಕ್ಕ ಯಜಮಾನ್ರನ್ನ ಮದ್ವೆ ಆಗ ಕೊಪ್ಕೊಂಡ್ರೆ, ಅವ್ರು ಹೇಳ್ದ ಹಾಗೆ ಈ ಶಂಕರಪ್ಪನ ಮಗಳು ಹಣಕ್ಕೆ ಆಸ್ತಿಗೆ ಆಸೆ ಪಟ್ಟು ಯಾರೋ ಶ್ರೀಮಾತ್ರ ಮಗನ ಮದ್ವೆ ಮಾಡ್ಕೊಂಡ್ಲು ಅನ್ನೋ ಮಾತು ಬಂದ್ಬಿಡತ್ತೆ. ನಮ್ ತಂದೆಗೆ ಕಳಂಕ ಬರಕ್ ನಾನು ಬಿಡಲ್ಲ. ಬಂದ್ಬಿಡ್ತದೆ ಏನು, ಅದೇ ತಾನೇ ಸತ್ಯ. ಒಂದ್ ವೇಳೆ ನೀನ್ ಏನಾದ್ರೂ ಹಂಗ್ ಮಾಡಿ ನೋಡು, ನೀನ್ ಎಂತವಳು ಅಂತ ನಿಮ್ಮಪ್ಪ ಕೆಲಸ ಮಾಡ್ತಿದ್ನಲ್ಲ ಸ್ಟೇಷನ್, ಅದ್ರ ಮುಂದೆ ಹೋಗಿ ಎಲ್ರಿಗೂ ಡಂಗೂರ ಸಾರ್ಬಿಡ್ತೀನಿ. ನಿನ್ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಿನ್ ಮಾನ ಮರ್ಯಾದೆನ ಮೂರ್ ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ಲೀಲಾ, ಹೊಸ ಸುಮ್ಕಿರ್ತೀಯಾ?